ಹಾಲು ಮಾರಾಟ ಮೀನು ಮಾಂಸ ಮಾರಾಟ ಎಲ್ಲದಕ್ಕೂ ಕೂಡ ಟೈಮ್ ಫಿಕ್ಸ್ ಆಗಿದೆ ಬೆಳಗ್ಗೆ 5 ರಿಂದ ಮಧ್ಯಾಹ್ನ 2 ಗಂಟೆವರೆಗೆ ಮಾತ್ರ ಹಾಲು ಮಾರಾಟಕ್ಕೆ ಅವಕಾಶ ಇರೋದು ಸೋ ಈಗ ಮೀನು ಮಾಂಸ ಇಡೀ ದಿನ ಸಿಗೋದಿಲ್ಲ ವೀಕೆಂಡ್ ನಲ್ಲಿ 8 ಜಿಲ್ಲೆಗಳಲ್ಲಿ ವೀಕೆಂಡ್ ಕರ್ಫ್ಯೂನ ಮಾರ್ಗಸೂಚಿ ಹೀಗಿದೆ ಮಧ್ಯಾಹ್ನ 2 ಗಂಟೆವರೆಗೆ ಮಾತ್ರ ದಿನಸಿ ಖರೀದಿಗೆ ಅವಕಾಶ ಇದೆ ಮಧ್ಯಾಹ್ನ 2 ಗಂಟೆ ನಂತರ ಇರೋದಿಲ್ಲ ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಮಾತ್ರ ಅವಕಾಶ ಮಾಡ್ಕೊಟ್ಟಿದ್ದಾರೆ ಇನ್ನು ಮಧ್ಯ ಪಾರ್ಸಲ್ ಕೂಡ ಅಷ್ಟೇ ಪಾರ್ಸಲ್ ಅಷ್ಟೇ ಮಧ್ಯಾಹ್ನ 2 ಗಂಟೆವರೆಗೆ ಅದಕ್ಕೂ ಅವಕಾಶ ಇರೋದು ದಿನಸಿ ಖರೀದಿಗೆ ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಇದೆ ಇನ್ನು ಮೀನು ಮತ್ತೆ ಮಾಂಸ ಮಾರಾಟಕ್ಕೂ ಕೂಡ ಅಷ್ಟೇ ಬೆಳಗ್ಗೆ 5 ರಿಂದ ಮಧ್ಯಾಹ್ನ 2 ಗಂಟೆವರೆಗೆ ಅವಕಾಶ ಇದೆ ಮೀನು ಮಾಂಸ ಹಾಲು ಮಾರಾಟ ಓಕೆ ಮಂಗಳೂರಿನಿಂದ ಸುಖಪಾಲ್ ನೇರ ಸಂಪರ್ಕದಲ್ಲಿ ಇದ್ದಾರೆ ಸುಖಪಾಲ್ ಈಗ 8 ಜಿಲ್ಲೆಗಳ ಪೈಕಿ ದಕ್ಷಿಣ ಕನ್ನಡ ಕೂಡ ಒಂದು ಅದರಂತೆ ಮಾರ್ಗಸೂಚಿ ಏನು ಅನ್ನೋದು ಪ್ರಕಟ ಆಗಿದೆ ಸೋ ಮಂಗಳೂರಿನಿಂದ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ವಿಜಯ್ ಇವತ್ತು ರಾತ್ರಿ 9 ಗಂಟೆ ಬಳಿಕನೇ ಸಂಪೂರ್ಣವಾಗಿ ಇಡೀ ಜಿಲ್ಲೆ ಲಾಕ್ಡೌನ್ ಆಗಬೇಕು ವೀಕೆಂಡ್ ಲಾಕ್ಡೌನ್ ಇದೆ ಅನ್ನುವಂಥದ್ದನ್ನು ಈಗಾಗಲೇ ಜಿಲ್ಲಾಧಿಕಾರಿಗಳು ಸೂಚಿಸಿದ್ದಾರೆ ಜೊತೆಗೆ ರಾಜ್ಯದಿಂದಲೇ ಮಾರ್ಗಸೂಚಿ ಬಂದಿರುವಂಥದ್ದು ಹೀಗಾಗಿ ನಾಳೆಯಿಂದ ಯಾವುದೇ ರೀತಿಯಾದಂಥ ಅಂಗಡಿಗಳು ಓಪನ್ ಆಗಿರೋದಿಲ್ಲ ಕೇವಲ ಅಗತ್ಯ ವಸ್ತುಗಳ ಅಂಗಡಿಗಳನ್ನು ಮಾತ್ರ ತೆರೆಯಲಿಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಮಧ್ಯಾಹ್ನ 2 ಗಂಟೆವರೆಗೆ ದಿನಸಿ ಸಾಮಗ್ರಿಗಳು ಅದರ ಜೊತೆಗೆ ಮೀನು ಮಾಂಸ ತರಕಾರಿ ಅಂಗಡಿಗಳನ್ನು ಮಾತ್ರ ಓಪನ್ ಇಡಲಿಕ್ಕೆ ಆಸ್ಪದ ಇರುವಂಥದ್ದು ಅದರ ಜೊತೆಗೆ ಅಗತ್ಯ ವಸ್ತುಗಳು ತುರ್ತು ಸೇವೆಗಳಿಗೆ ಮಾತ್ರ ಅವಕಾಶವನ್ನು ಕೊಡಲಾಗಿದೆ ಈ ಜಿಲ್ಲೆಯಲ್ಲಿ ದಿನೇ ದಿನೇ ಪಾಸಿಟಿವಿಟಿ ರೇಟ್ಗಳು ಹೆಚ್ಚಾಗ್ತಾನೆ ಇದೆ ಕೇರಳದಿಂದ ಬಂದಿರುವಂಥ ಜನರಿಂದಲೇ ಹೆಚ್ಚಿನ ಸೋಂಕು ಇಲ್ಲಿ ಕಾಣಿಸಿಕೊಂಡಿದೆ ಅದರ ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಸೋಂಕುಗಳು ಇಲ್ಲಿ ಪತ್ತೆಯಾಗಿರುವಂಥದ್ದು ಆ ಕಾರಣಕ್ಕಾಗಿ ಕಳೆದ ಕೆಲ ದಿನಗಳ ಹಿಂದೆಯೇ ಜಿಲ್ಲಾಡಳಿತ ಲಾಕ್ಡೌನ್ ಮಾಡಬೇಕು ಅನ್ನುವಂಥ ತಯಾರಿಗಳನ್ನು ಮಾಡಿಕೊಂಡಿತ್ತು ಆ ಹಿನ್ನೆಲೆಯಲ್ಲಿ ಪ್ರಮುಖ ತೀರ್ಥಕ್ಷೇತ್ರಗಳಿಗೆ ಭಕ್ತ ಸಾಗರ ಹರಿದು ಬರ್ತಾ ಇತ್ತು ಅದರಲ್ಲೂ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನ ಈ ದೇವಸ್ಥಾನಗಳಿಗೆ ಹೆಚ್ಚಿನ ಜನ ಬರ್ತಾ ಇದ್ರು ಆ ಕಾರಣಕ್ಕಾಗಿ ಸಂಪೂರ್ಣವಾಗಿ ವೀಕೆಂಡ್ನಲ್ಲಿ ದೇವಸ್ಥಾನದಲ್ಲಿ ದರ್ಶನವೂ ಇರೋದಿಲ್ಲ ಅನ್ನುವಂಥದ್ದನ್ನು ಈಗಾಗಲೇ ಈ ಹಿಂದೆನೇ ಜಿಲ್ಲಾಧಿಕಾರಿಗಳು ಆದೇಶವನ್ನು ಹೊರಡಿಸಿದ್ರು ಅದು ಈ ವೀಕೆಂಡ್ನ ಮುನ್ಸೂಚನೆ ಆಗಿತ್ತು ಅದರ ಜೊತೆಗೆ ಗಡಿಭಾಗದ ಮದ್ಯದ ಅಂಗಡಿಗಳನ್ನು ಕ್ಲೋಸ್ ಮಾಡಲಾಗಿತ್ತು ಯಾವುದೇ ರೀತಿಯಾದಂಥ ಮದ್ಯಗಳು ಸಿಗ್ತಾ ಇರಲಿಲ್ಲ ಇದೆಲ್ಲ ಹಿನ್ನೆಲೆಯಲ್ಲಿ ಈಗ ವೀಕೆಂಡ್ ಲಾಕ್ಡೌನ್ ಅನ್ನು ಇಡೀ ರಾಜ್ಯದಲ್ಲಿ 8 ಜಿಲ್ಲೆಗಳಲ್ಲಿ ಏನು ಜಾರಿಯಾಗಿದೆ ಅದರಲ್ಲೂ ಈ ಗಡಿ ಜಿಲ್ಲೆಯಲ್ಲೂ ಪ್ರಮುಖವಾಗಿ ಕೇರಳದಿಂದ ಬಂದಿರುವಂಥ ಹೆಚ್ಚಿನ ಪಾಸಿಟಿವ್ ಸಂಖ್ಯೆಗಳು ಇರುವಂಥದ್ದು ಜೊತೆಗೆ ಅದನ್ನು ಕಡಿವಾಣ ಹಾಕಲಿಕ್ಕೆ ಜಿಲ್ಲಾಡಳಿತ ಈಗಾಗಲೇ ಕಟ್ಟುನಿಟ್ಟಿನ ಆದೇಶವನ್ನು ಮಾಡಿದೆ ಗಡಿಯಿಂದ ಮಂಗಳೂರಿಗೆ ಬರುವಂಥವ್ರು ಯಾರಿದ್ದಾರೆ ಅವರು ಕಡ್ಡಾಯವಾಗಿ RT-PCR ಟೆಸ್ಟಿನ ನೆಗೆಟಿವ್ ರಿಪೋರ್ಟು 78 ಗಂಟೆಗಳ ಕಾಲ ಇರಬೇಕು ಅದನ್ನು ಹಿಡ್ಕೊಂಡು ಮಾತ್ರ ಈ ಜಿಲ್ಲೆಗೆ ಆಗಮಿಸಬೇಕು ಅನ್ನುವಂಥದ್ದನ್ನು ಈಗಾಗಲೇ ಕಟ್ಟುನಿಟ್ಟಾಗಿ ಮಾಡಿದೆ ಆ ಹಿನ್ನೆಲೆಯಲ್ಲಿ ಪೊಲೀಸರು ಕಟ್ಟುನಿಟ್ಟಿನ ಆದೇಶವನ್ನು ಜಾರಿಗೊಳಿಸ್ತಾ ಇದ್ದಾರೆ ಇವತ್ತು ರಾತ್ರಿಯಿಂದ ವೀಕೆಂಡ್ ಇರೋದ್ರಿಂದ ಸೋಮವಾರ ಬೆಳಿಗ್ಗೆ 5 ಗಂಟೆವರೆಗೂ ಯಾವುದೇ ಅಗತ್ಯ ವಸ್ತುಗಳನ್ನು ಹೊರತುಪಡಿಸಿ ಧನ್ಯವಾದ ಸುಖಪಾಲ್ ಮಾಹಿತಿಗಾಗಿ